ಹುಕ್ಕೇರಿ ಸಾರ್ವಜನಿಕರ ಮೇಲೆ ಹೆಜ್ಜೆನು ಅಟ್ಯಾಕ್, ಎಲ್ಲರನ್ನ ಅಲ್ಲಾಡಿಸಿದ ಘಟನೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಶುಕ್ರವಾರ ಸಂತೆಯಲ್ಲಿ ಸಂತೆ ಮಾಡಲು ಬಂದ ಸಾರ್ವಜನಿಕರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿದ ಘಟನೆ ಸಂಕೇಶ್ವರ ಸಂತೆಯಲ್ಲಿ ನಡೆದಿದೆ. ನಗರದ ಪೋಸ್ಟ್ ರೋಡ್ನಲ್ಲಿರುವ ಸ್ಟೇಟ್ ಬ್ಯಾಂಕ್ ಬಿಲ್ಡಿಂಗ್ ಮೇಲೆ ಇರುವ ವಾಣಿಜ್ಯ ತೆರಿಗೆ ಅಧಿಕಾರಿ, ಉಪಸರಕು ಮತ್ತು ಸೇವೆ ತೆರಿಗೆ ಕಚೇರಿ 381 SNK ಇಟ್ ಮೀನ್ಸ್ ಕಾರ್ಮ್ಸೆಲ್ ಟ್ಯಾಕ್ಸ್ ಆಫೀಸ್ 381 ಸಂಸುದ್ದಿ ಈ ಕಟ್ಟಡದ ಮೇಲೆ ಸುಮಾರು ವರ್ಷಗಳಿಂದ ಹೆಜ್ಜೆಯನ್ನು ಗೂಡು ಕಟ್ಟಿರುವುದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಇದರ ಕಡೆಗೆ ಗಮನ ಹರಿಸದೇ ಇರುವುದು ದುರದೃಷ್ಟಕರ ಸಂಗತಿ. ಶುಕ್ರವಾರ ಸಂತೆ ಇದ್ದ ಹಿನ್ನೆಲೆ ಜನದಟ್ಟಣೆ ಇದುವ ಆಕರ್ಷಕವಾಗಿ ಹೆಜ್ಜೆಯನ್ನು ಮಂಗಗಳ ಕಾಟದಿಂದ ಎದ್ದು ಜನರನ್ನ ಕಡಿದು ಜನರ ದಿಕ್ಕಾಪಾಲಾಗಿ ಓಡಿದ್ರು. ಸಂಕೇಶ್ವರ ನಗರದಲ್ಲಿ ಇವತ್ತಿನ ದಿನ ಸಾಯಂಕಾಲ 4:30 ಮಂಗಗಳು ಜೇನಿನ ನೊಣವನ್ನು ಎಬ್ಬಿಸಿದ್ದಕ್ಕೆ ಸುಮಾರು 150 ಜನರಿಗೆ ತುಂಬ ಜೇನು ನೊಣ ಕಚ್ಚಿದ್ದರಿಂದ ತುಂಬ ಜನರು ನೊಂದಾಡಿದ್ದಾರೆ. ವಾಣಿಜ್ಯ ತೆರಿಗೆ ಆಫೀಸ್ ಮೇಲೆ ಇರುವಂಥ ಜೇನನ್ನು ತೆರಿಗೆಗೊಳಿಸಬೇಕು ಅಂತ ನಾನು ಇವತ್ತಿನ ಇಲ್ಲಿ ಸಂಕೇಶ್ವರ ನಗರದ ವತಿಯಿಂದ ಎಲ್ಲರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಗರಸಭೆ ಆಗಲಿ ಅಥವಾ ಸಂಕೇಶ್ವರ ನಗರದಂಥ ಯಾರು ಪ್ರತಿನಿಧಿಗಳಾಗಲಿ ಇದನ್ನು ತೆರಿಗೆಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಇಲ್ಲಿ ಬಂದಿರತಕ್ಕಂಥ ಜನರಿಗಾಗಲಿ ತುಂಬ ಜೇನುಗಳಿಂದ ತೊಂದರೆ ಆಗಿದೆ. ತುಂಬ ಜನರು ಇದನ್ನು ಕಚ್ಚಿಕೊಂಡು ನೋವನ್ನು ಅನುಭವಿಸುತ್ತಿದ್ದಾರೆ. ಸುಮಾರು ಜನ ಇದೇ ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಚಿಕ್ಕ ಮಗುವೊಂದು ತುಂಬ ನೊಂದ್ಕೊಂಡು ಗಾಯಾಳಾಗಿ ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿದೆ. ಇದನ್ನು ದಯವಿಟ್ಟು ಜನಪ್ರತಿನಿಧಿ ಆಗಲಿ ಸಂಕೇಶ್ವರ ನಗರದ ನಾಗರಿಕರಾಗಲಿ ಇದನ್ನು ಗಮನಿಸಿ ಇದನ್ನು ಸಮಸ್ಯೆನ ಪರಿಹರಿಸಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಂತೆ ಇರೋದ್ರಿಂದ ತುಂಬ ಜನ ಕುಡಿದ್ರು. ನಾನು ಒಬ್ಬ ಕೃಷಿಕನಾಗಿ ಸಂತೆಗೆ ಬಂದಿರುತ್ತೇನೆ. ನನಗೂ ಕೂಡ ಇದರಿಂದ ಒಂದು ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ. ನನ್ನ ಮಗುಗೂ ಕೂಡ ಕೈಗೆ ಗಾಯ ಆಗಿದ್ದರಿಂದ ನನ್ನ ಮಗು ಇವಾಗ ಮನೆಗೆ ಹೋಗಿದ್ದಾನೆ. ನಾನು ಸಂತೆಯಲ್ಲಿ ಇದ್ದಿದ್ದರಿಂದ ಯಾರೋ ಒಬ್ಬರು ಪ್ರತಿನಿಧಿಯನ್ನು ಕರೆಸಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಂತ ಇಚ್ಛಿಸಿದಾಗ ನಮ್ಮ ಅಣ್ಣವರಾದಂಥ ಗಡ್ಕರಿ ಸರ್ ಅವರು ಬಂದು ಇದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡ್ತೀನಿ ಅಂತ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬೇಡಿಕೊಳ್ಳೋದೇನೆಂದರೆ ಇದ್ರ ಬಗ್ಗೆ ಮತ್ತೆ ಬರೋ ಶುಕ್ರವಾರ ಈ ಥರ ಸಮಸ್ಯೆ ಆಗಬಾರ್ದು. ಸಂಕೇಶ್ವರ ನಗರದಲ್ಲಿ ಯಾರಿಗೆ ಈ ರೀತಿ ಆಗಬಾರ್ದು ಅಂತ ನಾವು ಕಳಕಳಿಕೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಬಿಲ್ಡಿಂಗ್ ಓನರ್ ಯಾರಂದ್ರೆ ಶಿವಾನಂದನ ಸಂಸ್ಕೃತಿ ಅವರು ಅವ್ರದೇನ್ರಿ? ಹಾಂ, ಅವ್ರದೇ ಬಿಲ್ಡಿಂಗ್. ಅದು 5-6 ವರ್ಷದಿಂದ ಅಲ್ಲಿ ಜೇನ್ ಅದಾವನ್ನಾರ ಆಲ್ರೆಡಿ. ಹಾಂ, ಆಲ್ರೆಡಿ ಅದಾವನ. ಬಟ್ ಹಿಂಗೆ ಫ್ಯೂಚರಾಗಿ ಹಿಂಗೆ ಏನೋ ಸಮಸ್ಯೆ ಆದ್ರೆ ಅದು ಅವ್ರ ಅದ್ರ ಕೇರ್ ತೊಗೋಬೇಕಾಗಿತ್ತು. ಅವನು ಇಲ್ಲ, ಅವರು ಈಗ ನನಗೆ ಕಡಿದಿತ್ತು. ಈಗ ಸಪೋಸ್ ಅವ್ರಿಗೆ ಕಡಿತಿತ್ತು, ಅವ್ರಿಗೆ ಏನು ಮಾಡೋಕ್ಕೆ ಸಿಕ್ಕಿತ್ತು? ಸಾಯಂ ಜೀವ ಪುನರ್ಜೀವನ ಪುನರ್ಬದುಕ ಬಂದಿನ 1,000 ಗಂಟೆ ಎಟ್ ಎ ಟೈಮ್ ಅಟ್ಯಾಕ್ ಮಾಡ್ಯಾರ. ಎಲ್ಲ ಚಶ್ಮಾ, ಮೊಬೈಲು, ಎಲ್ಲ ಕೈಪಲ್ ಚೀಲ, ಗಾಡಿ ಎಲ್ಲ ಅಲ್ಲಿ ಚಲಿ ಮಾಡ್ಯಾರ. ಅಂಗಡಿ ಮುಂಗಟ್ಟುಗಳಲ್ಲಿ ಕಚ್ಚಿದವು, ತುಟಿ, ಮುಖ, ದೇಹ ಎಲ್ಲವನ್ನ ಬಾಯುವಂತೆ ಮಾಡಿದೆ ಈ ಹೆಜ್ಜೆಯನ್ನು. ಇದು ಈಗ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದು ಇದನ್ನ ಅರಿತು ಅಧಿಕಾರಿಗಳು ಮುನ್ನೆಚ್ಚರ ವಹಿಸಿ ಈ ಹೆಜ್ಜೆಯನ್ನು ಗೂಡನ್ನ ನಾಶಗೊಳಿಸಬೇಕು. ಇಲ್ದಿದ್ರೆ ಮುಂಬರುವ ದಿನದಲ್ಲಿ ಒಂದು ದೊಡ್ಡ ಅನಾಹುತ ನಡೆಯುವುದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಸಂಕೇಶ್ವರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.